ಹದಿನಾರರ ಬಾಲೆಯನ್ನು ಬಲಿ ಪಡೆದ ಭಗ್ನ ಪ್ರೇಮಿ. ಹಾರುಗಿರಿ ಪುರಸಭಾ ವ್ಯಾಪ್ತಿಯಲ್ಲಿ ಹಾರುಗಿರಿ ತೇರದಾಳ ರಸ್ತೆಯ ಮಧ್ಯದಲ್ಲಿರುವ ವಡಕಿ ತೋಟದ ಹತ್ತಿರ ರವಿವಾರ ಮಧ್ಯಾಹ್ನ 2 ಗಂಟೆಗೆ 20 ವರ್ಷದ ಅಮೀರ್ ಲಾಲ್ ಸಾಬ್ ಜಮಾದಾರ್, ಈತ 16 ವರ್ಷದ ಲಕ್ಷ್ಮಿ ಎಂಬ ಬಾಲಕಿಯನ್ನು ಪ್ರೀತಿಸುತ್ತಿದ್ದ. ಆಕೆ ಪ್ರೀತಿ ನಿರಾಕರಿಸಿದ್ದಕ್ಕೆ ನಡು ರಸ್ತೆಯಲ್ಲೇ ಹಾಡು ಹಗಲೇ ಚಾಕುವಿನಿಂದ ಬರ್ಬರವಾಗಿ ಹತ್ಯೆಗೈದು ಪರಾರಿಯಾಗಿದ್ದಾನೆ. ಗಾಯಗೊಂಡ ಬಾಲಕಿಯು ರಕ್ತಸ್ರಾವದಿಂದ ಸ್ಥಳದಲ್ಲಿ ಬಿದ್ದು ಒದ್ದಾಡುತ್ತಿದ್ದಾಗ ಸ್ಥಳೀಯರು ಪಟ್ಟಣದ ಖಾಸಗಿ ಆಸ್ಪತ್ರೆಗೆ ಸಾಗಿಸುವ ಪ್ರಯತ್ನ ಮಾಡಿದ್ದಾರೆ. ಆದರೆ ಮಾರ್ಗ ಮಧ್ಯದಲ್ಲಿ ಬಾಲಕಿ ಕೊನೆಯುಸಿರೆಳೆದಿದ್ದಾಳೆ. ಈ ಗಂಭೀರ ಪ್ರಕರಣವನ್ನು ಹಾರುಗಿರಿ ಪಟ್ಟಣ ಹಾಗೂ ಸುತ್ತಮುತ್ತಲಿನ ಗ್ರಾಮದ ವಿವಿಧ ಸಂಘಟನೆಗಳು, ಆರ್ಎಸ್ಎಸ್, ಭಜರಂಗದಳ, ವಿಶ್ವ ಹಿಂದೂ ಪರಿಷತ್ ಹಾಗೂ ಮಹಿಳಾ ಸಂಘಟನೆಗಳು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಪೊಲೀಸ್ ಅಧಿಕಾರಿಗಳಿಗೆ ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ಆ ಪಾಪಿಗೆ ಗಲ್ಲು ಶಿಕ್ಷೆಯಂತಹ ತಕ್ಕ ಶಿಕ್ಷೆ ಕೊಡಿಸಿ ನನ್ನ ಮಗಳ ಸಾವಿಗೆ ನ್ಯಾಯ ಒದಗಿಸಿಕೊಡಬೇಕೆಂದು ಮೃತ ಬಾಲಕಿಯ ತಾಯಿಯು ಡಿವೈಎಸ್ಪಿ ಗಿರೀಶ್ ಅವರಿಗೆ ತಮ್ಮ ಅಳಲನ್ನು ತೋಡಿಕೊಂಡಳು. ಚುಕ್ಕೋಡಿ ಜಿಲ್ಲಾ ವಿಎಚ್ಪಿ ಪ್ರಮುಖ ವಿಠಲ್ ಮಾಳಿ ಮಾತನಾಡಿ, ಹೆಣ್ಣು ಮಗಳ ಸಾವಿಗೆ ಕಾರಣರಾಗಿರುವ ಆರೋಪಿಗೆ ಗಲ್ಲು ಶಿಕ್ಷೆಯಾಗಬೇಕು. ಮುಂದೆ ಇಂತಹ ದುಸ್ಸಾಹಸಕ್ಕೆ ಕೈ ಹಾಕಬಾರದಂತೆ ಪೊಲೀಸ್ ಅಧಿಕಾರಿಗಳು ಅತ್ಯಂತ ಪಾರದರ್ಶಕತೆಯಿಂದ ಕ್ರಮ ಜರುಗಿಸಬೇಕು. ಒಂದು ವೇಳೆ ಸರಿಯಾಗಿ ಕ್ರಮ ಜರುಗಿಸದಿದ್ದರೆ ಮುಂದಿನ ದಿನಗಳಲ್ಲಿ ಎಲ್ಲಾ ಸಂಘಟನೆಗಳಿಂದ ರಾಜ್ಯಾದ್ಯಂತ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತದೆ ಎಂದು ಮನವಿ ನೀಡಿದರು. ಮನವಿ ಸ್ವೀಕರಿಸಿದ ಡಿವೈಎಸ್ಪಿ ಗಿರೀಶ್ ಮಾತನಾಡಿ, ಈಗಾಗಲೇ ನಾವು ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದೇವೆ. ಕಾನೂನು ರೀತಿಯಲ್ಲಿ ಆತನಿಗೆ ತಕ್ಕ ಶಿಕ್ಷೆ ಕೊಡಿಸುವ ಕ್ರಮ ಕೈಗೊಳ್ಳುತ್ತೇವೆ ಎಂದು ಭರವಸೆ ನೀಡಿ ಆರೋಪಿಯನ್ನು ಬೆಳಗಾವಿಯ ಹಿಂಡಲ್ಗಾ ಜೈಲಿಗೆ ಸಿಬ್ಬಂದಿಗಳ ಸೂಕ್ತ ಭದ್ರತೆಯಲ್ಲಿ ಕಳುಹಿಸಿಕೊಟ್ಟಿದ್ದೇವೆ ಎಂದು ಹೇಳಿದರು. ನಂತರ ಶ್ರೀರಾಮ್ ಸೇನೆ ಉತ್ತರ ಪ್ರಾಂತದ ಪ್ರಮುಖ ಗೋಪಾಲ್ ನಾಯಕ್ ಮಾತನಾಡಿ, ಪಟ್ಟಣದಲ್ಲಿ ಪದೇ ಪದೇ ಇಂತಹ ಪ್ರಕರಣಗಳು ಜರುಗುತ್ತಿದ್ದು ಹೆಣ್ಣು ಮಕ್ಕಳಿಗೆ ಭದ್ರತೆ ಇಲ್ಲದಂತಾಗಿದೆ. ಆದ್ದರಿಂದ ಸೂಕ್ತ ಭದ್ರತೆ ಒದಗಿಸಿ ಪಟ್ಟಣದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವಂತೆ ಅಧಿಕಾರಿಗಳಿಗೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಕುಡ್ಚಿ ಮಂಡಲ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖಾನ್ಗೌಡರ್, ವಿಎಚ್ಪಿ ಪ್ರಾಂತ ಸಹ ಧರ್ಮಾಚಾರ್ಯ ಪ್ರಮುಖ ವೆಂಕಟೇಶ್ ದೇಶಪಾಂಡೆ, ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷ ಪರಮೇಶ್ವರ್ ಗಡ್ಡಿ, ಅರವಿಂದ್ ಕೆಳಗಡೆ, ಬಸನ್ಗೌಡ ಆಸಂಗಿ, ಹನುಮಂತ್ ಎಲ್ಶೆಟ್ಟಿ, ಕಾಂತು ಬಾಡಗಿ, ಲತಾ ಹುದ್ದಾರ್, ಅನ್ನಪೂರ್ಣ ಎರಡೆತ್ತಿ, ಚಿದಾನಂದ್ ಖೋತ್, ಬಸವರಾಜ್ ಪಾಟೀಲ್, ಲಿಂಗಾಯತ್ ಕಾಯಕ ಸಮಿತಿ ಪದಾಧಿಕಾರಿಗಳು, ಹಾರುಗಿರಿ ವೃತ್ತ ಸಿಪಿಐ ಕೆಎಸ್ ಹಟ್ಟಿ, ರಾಯಬಾಗ್ ಸಿಪಿಐ ಮುಲ್ಲಾ ಉಪಸ್ಥಿತರಿದ್ದರು. ನಿರ್ಮಾಣ ಆಗುವಂತ ಒಂದು ಕಠಿಣ ಶಿಕ್ಷೆ ಆಗಬೇಕು. ಈ ಕಾರ್ಯವನ್ನ ಇವತ್ತು ನಾವೆಲ್ಲರೂ ಗ್ರಾಮಸ್ಥರು, ಹೆಣ್ಮಕ್ಕಳು, ಇಲ್ಲಿರುವಂತ ಎಲ್ಲ ಯುವಕರು, ನಾಗರಿಕರು, ವಿಶ್ವ ಹಿಂದೂ ಪರಿಷತ್ತು, ಬಜರಂಗದಳ ಎಲ್ಲರೂ ಬಂದು ಮನವಿ ಮಾಡಿಕೊಂಡೀವಿ. ಈ ತನಿಖೆ ಅತ್ಯಂತ ಪಾರದರ್ಶಕತೆಯಿಂದ ಗಲ್ಲು ಶಿಕ್ಷೆ ಆಗುವವರೆಗೂ ಪಾರದರ್ಶಕತೆಯಿಂದ ನಡಿಬೇಕು. ಏನಾದರೂ ಇದರಲ್ಲಿ ಲೋಪದೋಷ ಕಂಡು ಬಂದ್ರೆ ಇಡೀ ರಾಜ್ಯಾದ್ಯಂತ ಅಷ್ಟೇ ಅಲ್ಲ, ಇಡೀ ದೇಶಾದ್ಯಂತ ಉಗ್ರ ಹೋರಾಟ. ಜಾತ್ರೆಗೆ ಹೋಗಿದ್ದೀವಿ ರೀ, ಇಂಥ ಜಾತ್ರೆ ಇಂಥ ಕಾಲ್ ಬಿದ್ದು ಊಟ ಮಾಡಿ ಬರತ್ತಿದ್ದೀವಿ ರೀ. ಅವಾಗ ರೀ ಅಣ್ಣ ಬಂದ ಕಿಶಿಂದ ಲಕ್ಷ್ಮಿ ನನ್ನ ಮಾತು ಕೇಳತ್ತಂದ್ರಿ ರೀ, ನಾನು ನಿನ್ನ ಮಾತು ಕೇಳಂಗಿಲ್ಲ ಅಂದ್ರಿ. ಸಿಟಿಗೆ ಅವ್ನ ತನ್ನ ಫೋನ್ ಹೊಡೆದ್ರಿ, ಹೊಡ್ಯಾಂತಲೇ ಅವ್ ಮತ್ತೆ ಗಾಡಿ ತಿರ್ಕೊಂಡು ಹೋದ್ರಿ. ಇಂತ ನಾವು ಜರ ಮುಂದೆ ಬಂದೀವಿ ರೀ, ಜರ ಮುಂದೆ ಬರಂತಲೇ ಮತ್ತೆ ಬಂದ್ರಿ ಲಕ್ಷ್ಮಿ ನನ್ನ ಮಾತು ಕೇಳತ್ತಂದ್ರಿ. ನಾನ್ತಲೇ ಕಿಶಿಂದ ನಾನು ನಿನ್ನ ಮಾತು ಕೇಳಲತ್ತ ನಮ್ಮ ಅಕ್ಕ ಅಂದಳ್ರಿ. ಹಂಗೆ ನಾನ್ತಲೇ ಮತ್ತೆ ಕಿಶಿಂದ ಕಾಲ ಕೈಯ ಜಗ್ಗಿ ಕವಲ್ಯಾಗ ನಮ್ಮ ಕಾಲ ಕೈ ಜಗ್ಗಿದ್ರಿ, ನಮ್ಮ ಅಕ್ಕ ಕವಲ್ಯಾಗ ಹೋಗಿ ಬಿದ್ದಳ್ರಿ. ಅಂತ ಬೀಳಂತಲೇ ಅವ್ನು ಮನೆಗೆ ಹೋಗಿ ಚಾಕು ತಂದ್ರಿ, ಚಾಕು ತರ ಅಂತಲೇ ಹೊಟ್ಟಿಗೆ ಕೈಗೆ ಚುಚ್ಚಿದ್ರಿ, ಚುಚ್ಚಂತಲೇ ನಾವು ಚೀರಾಡಾಕತ್ತೀವಿ ರೀ. ಚೀರಾಡತ್ತಂತಲೇ ಮಂದಿಯೆಲ್ಲ ಬಂದ್ರಿ, ಮಂದಿಯೆಲ್ಲ ಬಂದು ಕಿಶಿಂದ ನಮ್ಮ ಅಕ್ಕನ ಎತ್ಕೊಂಡು ಡಾಕ್ನಿಗೆ ಹೋದ್ರಿ. ಅವ್ನು ಕಬ್ನ್ಯಾಗ ಓಡಿ ಹೋದ್ರಿ, ಮಂದಿನೆಲ್ಲ ನೋಡ್ರಿ. ಕಬ್ನ್ಯಾಗ ಓಡಿ ಹೋಗಂತಲೇ ಅವ್ನು ಹುಡುಕಿಯಾಡಿರ್ರಿ, ಸಿಗ್ಲಿಲ್ರಿ. ಸಿಗಲ್ಕಾಗೆ ನಮ್ಮ ಅಕ್ಕನ ಡಾಕ್ನಿಗೆ ಹೋಯ್ತ್ರಿ, ಇಂತ ನಾರ್ಗೊಂಡ್ ಡಾಕ್ನಿಗೆ ಹೋಯ್ತ್ರಿ. ನಾರ್ಗೊಂಡ್ ಡಾಕ್ನಾಗ ಹಿಡಿಲಿಲ್ರಿ, ಇಂತಲ್ಲಿ ಮೇಲಾಪುರ ಡಾಕ್ನಿಗೆ ಹೋಯ್ತ್ರಿ, ಅಲ್ಲಿ ಹಿಡಿಲಿಲ್ರಿ. ಇಂತಲ್ಲಿ ಗೋಕಾಕ್ ಡಾಕ್ನಿಗೆ ಹೋಯಾಕತ್ತಿತ್ರಿ. ಹಿಡ್ಕಲ್ ದಟ್ಟೊಟ್ಟಿಗೆ ನಮ್ಮ ಅಕ್ಕ ಸತ್ತಳ್ರಿ. ದಯವಿಟ್ಟು ನಮ್ಮ ಅಕ್ಕಾಗ ನ್ಯಾಯ ಸಿಗ್ಬೇಕ್ರಿ, ಇಂಥವ್ ಗಲ್ ಶಿಕ್ಷೆ ಆಗ್ಬೇಕ್ರಿ.